ಸುಮಾರು ಟೈಮ್ ಆದಮೇಲೆ ಆ್ಯಕ್ಚುಲಿ ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಎಲ್ಲರಿಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸೋಲೋ ವ್ಯಾಂಡರ್ ಆ್ಯಂಡ್ ನಾನು ನಿಮ್ಮ ಮೊಕ್ಕಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಹಂಗೆ ಸುಮ್ಮನೆ ಒಂದು ರೌಂಡು ಮೋಟೋ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಂಟಿಗೋಪ ಟು ಮಡಿಕೇರಿ ಹೋಗ್ತಾ ಇದ್ದೀನಿ. ಏನು ಭಯಂಕರ ದೊಡ್ಡ ದೂರ ಎಲ್ಲ ಇಲ್ಲ, ಜಸ್ಟ್ ಒಂದು 14-15 kilometers ಇರ್ಬೋದೇನೋ ಅಷ್ಟೇ, ಜಾಸ್ತಿ ಏನಿಲ್ಲ. ಈ ಕುಶಾಲನಗರ್ ಟು ಮಡಿಕೇರಿ ಒಂಥರ ಅಲ್ಲಲ್ಲ, ಕುಶಾಲನಗರ್ ಟು ಸುಂಟಿಗೋಪ ಒಂಥರ ಸಖತ್ತಾಗಿರೋ ರೋಡ್ ಅಂದರೆ, ಸುಂಟಿಗೋಪ ಟು ಮಡಿಕೇರಿ ಇನ್ನೂ ಸಖತ್ತಾಗಿರೋ ರೂಟ್ ಆ್ಯಕ್ಚುಲಿ. ಲಾರಿಯಿಂದ ಹೋಗೋದು, ಬಸ್ಸಿಂದ ಹೋಗೋದು ಭಾರಿ ನರಕ. ಮಜಾನೆ ಬೇರೆ ಗುರು. ಇದೊಂದು ಟೆಂಪಲ್ಲು, ಪ್ರತಿ ಸಲ ಹೋಗ್ಬೇಕಾದ್ರೆ ನಮಸ್ಕಾರ ಹೊಡ್ಕೊಂಡು ಹೋಗ್ತೀನಿ, ಬಟ್ ಇಲ್ಲಿ ಗಂಟ ಟೆಂಪಲ್ ಒಳಗಂತೂ ಹೋಗಿಲ್ಲ. ಇರಿ ಒಂದು ನಿಮಿಷ, ವಿಡಿಯೋ ರೆಸೊಲ್ಯೂಷನ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟೊತ್ತು 720 PL ಓಡ್ತಾ ಇತ್ತು, ಟೈರ್ ಬಿಂಕಿ ಎತ್ಕೊಂಬಿಟ್ಟಿದ್ದಲ್ಲ ಗುರು, ನೋಡ್ತೀರ ಹೇಗಾಗಿದೆ ಟೈರ್ ಅಂತ. ಬೆಂಕಿ ಎತ್ಕೊಂಡಿರೋದಂದ್ರೆ ಆ ಥರ ಬೆಂಕಿ ಅಲ್ಲ, ಬಟ್ ನೋಡಿ ಇಲ್ಲಿ ಫುಲ್ ಅಂದರೆ ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಟೈರ್ ಏನಿಲ್ಲ ಗುರು, ಹೊಸ ಟೈರ್ ತೊಗೊಳ್ಬೇಕಂದ್ರೆ ನೋಡಿ ಇಲ್ಲಿ ನೈಸಾಗಿ ಹೋಗಿದೆ. ಬಗ್ಸಾಡೋಕ್ಕೆಲ್ಲ ಹೋದರೆ ನಾವು ಬಗ್ಗೆ ಹೋಗ್ತೀವಿ ಪರ್ಮನೆಂಟಾಗಿ. ನೋಡೋದು ನಟ್ಟುಗಿಟ್ಟು ಲೂಸ್ ಆಗ್ಬಿಟ್ಟಿದೆಯಾ ಏನು ಕತೆ ಅಂತ. ದೇವರೇ ಕಾಪಾಡಪ್ಪ, ಯೂಟ್ಯೂಬಲ್ಲಿ ಆದಷ್ಟು ಬೇಗ ಒನ್ಕೆಲ್ಲ 4000 ವಾಚ್ ಅವರ್ಸ್ ಆಗೋಗ್ಲಿ ಆಗಲಿ. ಸುಮಾರು ಟೈಮ್ ಆಗಿತ್ತು ರೋಡಲ್ಲಿ ಓಡಿಸಾಡೋದೆ, ಐ ಮೀನ್ ರೋಡಲ್ಲೇ ಓಡಿಸಾಡ್ತಿದ್ದೆ ಬಟ್ ಹೈವೇಗೆ ತಂದು ಸುತ್ತಾಡೋದು. ಯಾರೋ ಫ್ರೆಂಟಲ್ಲಿ ಹೋಯ್ತಿರೋರು ಹೊಸದಾಗಿ ಡ್ರೈವಿಂಗ್ ಕಲಿಯೋ ಥರ ಕಾಣಿಸ್ತಾ ಇದೆ. ಅಂತೂ ಬೈಕಲ್ಲಿ ಸಿಗೋ ಖುಷಿ 1 crore ಕಾರಲ್ಲೂ ಸಿಗಲ್ಲ ಗುರು. ಬೈಕ್ ಯಾವುದೇ ಇರಲಿ ಮಾತ್ರ ಖುಷಿ ಖುಷಿನೇ. ಸೊ ಇಲ್ಲಿಗಂಟ ವಿಡಿಯೋ ನೋಡ್ತಿರೋರು ಯಾರು ಸಬ್
ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತೆ ಲೈಕ್ ಮಾಡಿ. ಇನ್ನೂ ಸುಮಾರು ವೀಡಿಯೋಸ್ ಎಲ್ಲ ಬರಕ್ಕಿದೆ, ಆಲ್ರೆಡಿ ಸುಮಾರು ವೀಡಿಯೋಸ್ ಕೂಡ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆಕ್ಚುಲಿ ಬೈಕ್ನ ಜಾಸ್ತಿ ಬಗ್ಸಾಡೋಕ್ಕೆಲ್ಲ ಹೋಗೋದಿಲ್ಲ, ಬಿಕಾಸ್ ಟೈರ್ ನೀವೇ ನೋಡಿದ್ರಲ್ಲ ನಾಲಿಗೆ ಥರ ಆಗಿಬಿಟ್ಟಿದೆ. ಯಾರೋ ಕಾರ್ ಮಧ್ಯದಲ್ಲಿ ತೋರ್ಡ ಇಂತ ಹಾಕೊಂಡು ಹೋಗಿದ್ದಾರೆ. ಎಷ್ಟು ಗಾಡಿಗಳು ಗುರುವೆ, ಅದು ಬೇರೆ ದಸರಾ ಸ್ಟಾರ್ಟ್ ಆಯ್ತು ಆಗಿ ಆಗ್ಬಿಟ್ಟಿದೆ. ಎಲ್ಲ ಮಡಿಕೇರಿ ದಸರಾ ಟ್ರಿಪ್ ಬಂದವ್ರ ತರ ಕಾಣಿಸ್ತಾರಪ್ಪ. ಎಲ್ಲ ಲೆಫ್ಟಿಗೆ ಆರಾಮಾಗಿ ಬಗ್ಸ್ಬೋದು, ಬಟ್ ರೈಟಿ ಬಗ್ಸ್ಬೇಕಾದ್ರೆ ಸ್ಲಿಪ್ ಆದ ಫೀಲ್ ಆಯ್ತಿದೆ. ಮೋಸ್ಟ್ಲಿ ಟೈರ್ ಫುಲ್ ಸೌದೋದಕ್ಕೆ ಅನ್ಸುತ್ತೆ. ಬೈಕಲ್ಲಿ ಪವರ್ ಇದೆ ಅಂತ ಹೇಳಿದಾಗ ಪಿಕಪ್ ಲೈಕ್ ಓವರ್ಟೇಕ್ ಮಾಡೋಕ್ಕಿಂತ ಮಜಾನೇ ಬೇರೆ. ಹಾಗೆ ಅಂತ ಓವರ್ಟೇಕ್ ಮಾಡಿ ಅಂತ ನಾನು ಹೇಳೋದಿಲ್ಲ, ಎಷ್ಟಾಯ್ತು ಅಷ್ಟು ಸೇಫರ್ ಸೈಡೇ ಇರಿ. ತುಂಬ ಗಾಡಿ ಪವರ್ ಇದೆ ಅಂತೇಳಿ ಅದ್ರ ಫುಲ್ ಪವರ್ನ ಯುಟಿಲೈಸ್ ಮಾಡ್ಕೊಳಕ್ಕೆ ಹೋದರೆ ಮನೆ ಮುಂದೆ ಶಂಕ ಮಾಡ್ಯಾರಲ್ವೋ ಇಲ್ಲಿ. ವುಡ್ ಸ್ಟಾಕ್ ರೆಸಾರ್ಟ್ ಈ ಥರ ಬೈಕಲ್ಲಿ ನ್ಯೂಟ್ರಲ್ ಮಾಡಿ ಬಿಡೋಕ್ಕೂ ಆಗೋದಿಲ್ಲ. ಗೇರ್ ಸಿಸ್ಟಮು ಅಥವಾ ಚೈನ್ ಹೊಗೆ ಹೀಗೆ ಹಾಕ್ಸ್ಕೊಳ್ಬೋದು. ಸೊ ಪ್ರಾಬಬ್ಲಿ ಈ ವಿಡಿಯೋ ತುಂಬ ಲೆಂತಿ ಆಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗ ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ ನಮ್ಮೂರ ನೆಟ್ವರ್ಕಿಗೆ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂತ ಸಿಂಕ್ರೋನ್ ಅಂತ ಹೇಳೋಕ್ಕೆ ಆಗೇ ದಾಟಿದೆ. ರೋಡ್ ಸೈಡ್ ಟ್ರಂಚರ್ ಹಾಕಿದಾರಲ್ಲ ಅದರಲ್ಲಿ, ರಾತ್ರಿ ಯಾವನಾದ್ರು ಹುಚ್ಚು ಸ್ಪೀಡಲ್ಲಿ ಬಂದು ಒಂಚೂರು ಮಿಸ್ ಆದರೂ ಹೊಗೆನೆ. ಇನ್ಫ್ಯಾಕ್ಟ್ ಮಡಿಕೇರಿಗೆ ಈ ಟೈಮಲ್ಲ ಬೆಳಗಿನ ಜಾವ ಬರಬೇಕು, ಒಳ್ಳೆ ಮಜಾ ಕೊಡುತ್ತೆ. ಅಥವಾ ಸಂಜೆ 4:35 ಮೇಲೆ ಎಲ್ಲ ಕಾಡ್ ಕುಡ್ಕೊಂಡಿತ್ತು ಒಂದು ಟೈಮಲ್ಲಿ, ಎಲ್ಲ ಮಟ್ಟ ಹೊಡೆದು ಚಂಡಿ ಮಾಡಿ ಯಾರೋ ಮಾಡ್ತಿದ್ದಾರೆ ಸರ್ಕಾರ. ಈ ಲಾರಿಯವರಾದ್ರೂ ಓಕೆ ಗುರು, ಬಸ್ ಅವ್ರು ಇದಾರಲ್ಲ ಅದೇ ಸ್ಪೆಷಲ್ ಕೆಂಪು ಬಸ್ ಅವರು. ನಮ್ಮಂತ ಈ ಸಣ್ಣ ಬೈಕಿಗೆ ಒಂಚೂರಾದ್ರೂ ಗಾಳಿ ಪಕ್ಕದಲ್ಲಿ ಹೋದ್ರು ಸಾಕಲ್ಲ ಗುರು, ಆರೋ ಇರ್ತೀವಿ. ಏನ್ ಟೂರಿಸ್ಟ್ಗಳು ಮಡಿಕೇರಿ ಟೌನ್ ಯಾವ ರೀತಿ ದನ ಇದೆಯೋ ಇಡ್ತಾರೋ ಏನ್ ಬಂದೆ ನಾವು ಸ್ಟೇ
ಕೂರ್ಗ್ ಶೆಲ್. ಸೂಪರ್ ಕೂರ್ಗ್ ಶೆಲ್. ಟರ್ನಲ್ಲಿ ಓವರ್ಟೇಕ್ ಮಾಡೋದು ಭಾರಿ ರಿಸ್ಕು, ಬಟ್ ಕಾನ್ಫಿಡೆಂಟ್ ಆಗಿದ್ದರೆ ಓವರ್ಟೇಕ್ ಮಾಡುವುದು, ಬಟ್ ಓವರ್ ಕಾನ್ಫಿಡೆಂಟ್ ಆಗಿರಬೇಡಿ. ಅದು ಅಂತ ಟರ್ನಿಂಗ್ ರೋಡಲ್ಲಂತೂ ಭಯಂಕರ ರಿಸ್ಕು. ಬಿಗ್ ಕಪ್ ಕಫೆ ಅಂದರೆ ಇದೆ, ಭಾರಿ ಫೇಮಸ್ ಆಗಿಬಿಟ್ಟಿದೆ. ಇತ್ತೀಚೆಗೆ ಓಪನ್ ಆಗಿದ್ದು, ಬಟ್ ತುಂಬ ಫೇಮಸ್ ಆಗ್ಬಿಟ್ಟು. ನೋಡಿಲ್ಲ ಯಾರೋ ಬೈಕರ್ಸ್ CRDE ಮಾಡಲ್. ಇದು ನಮ್ಮದು DI ಮಾಡಲ್. DI ಅಂದ್ರೆ ಏನು, CRDE ಅಂದ್ರೆ ಏನು ಅಂತ ಎಲ್ಲ ಕೇಳ್ಬಿಡಿ, ಹೇಳೋಣ ಗೊತ್ತಿಲ್ಲ. ಈ ಮೇಲೆ ಇರೋದು ಆ್ಯಕ್ಚುಲಿ ಫಾರೆಸ್ಟ್ ಆಫೀಸ್, ಗೊತ್ತಿಲ್ಲದಿರೋರಿಗೆ ಹೇಳೋದಷ್ಟೇ. ಬೈಕಲ್ಲಿ ಮಡಿಕೇರಿ ಬರೋದೆ ಜಮಾನ ಆಗೋಗಿತ್ತು ಅನ್ಸುತ್ತೆ. ಮಡಿಕೇರಿ ಬಂದಿರೋದು ಯೋಚನೆ ಇಲ್ಲ ಬೈಕಲ್ಲಿ. ಯಾವಾಗೋ ಒಂದು ಸಲನೋ ಎರಡು ಸಲ ಮ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಒಂದ್ಸಲ ಬಂದಿದ್ದೀನಿ ಮೋಸ್ಟ್ಲಿ. ಮಡಿಕೇರಿ ಪಟ್ಟಣಕ್ಕೆ ಎಲ್ಲಿಂದ ಎಂಟ್ರಿ ಕೊಡೋಣ? ಎರಡು ದಾರಿ ಇದೆ, ಈ ದಾರಿಲಿ ಹೋಗೋಣ ಬಿಡಿ. ವಾಪಸ್ ಬರ್ಬೇಕಾದ್ರೆ ಆ ದಾರಿಲಿ ಬರೋಣ. ಕೊಡಗು ಗೌಡ ಸಮಾಜಕ್ಕೆ ದಾರಿ. ಒಂದೊಂದ್ಸಲ ಬೈಕ್ ಸೈಲೆನ್ಸ್ ಸ್ವಲ್ಪ ಥಟ್ ಅಂತ ಪಾಪ್ ಆಗುತ್ತೆ, ಅದು ಕೇಳಕ್ಕಿರೋ ಮಜ್ಜನ್ನೇ ಬೇರೆ ಮಾತ್ರ. ನೋಡಿ ಬೆಟ್ಟ ಸೂಪರ್ಬಲ್ಲ, ನಾವಿಲ್ಲೇ ಇದ್ಕೊಂಡು ನಮಗೆ ಸೂಪರ್ ಅಂತ ಅನ್ನಿಸ್ತದೆ, ಇನ್ನು ಹೊರಗಡೆಯಿಂದ ಬಂದವರಿಗೆ ಹೆಂಗೆ ಅನ್ನಿಸ್ತದೆ ಏನು ಅಲ್ವಾ? ಒಳ್ಳೆ ಸೌಂಡ್ ಮಾತ್ರ, ಅದು ಇಂಜಿನ್ ಹೀಟ್ ಆದಮೇಲೆ ಅಂತೂ ಅದು ಹೇಳೋಂಗಿಲ್ಲ ಮತ್ತೆ, ಆ ರೇಂಜಿಗೆ ಸೌಂಡ್ ಇರುತ್ತೆ. ಸ್ವಲ್ಪ ಕಾರ್ಬನ್ ಹೊರಗೆ ಬರಬೇಕು ಮತ್ತೆ. ಕೊಡಗು ಗೌಡ ಸಮಾಜ ಹೊರಗಡೆ ನಿಂಗಿದೆ, ನಾನು ಒಳಗಿಂದ ಇಲ್ಲಿ ಗಂಟ ನೋಡಿಲ್ಲ, ಒಂದು ಸ್ವಲ್ಪ ನೋಡಬೇಕು. ಹೋಗೋಣ ಹೋಗೋಣ. ನಮ್ಮ ಫ್ಯಾಮಿಲೀಸ್ದು ಕೊಡಗು ಕಡೆ ಫ್ಯಾಮಿಲೀಸು ಕ್ರಿಕೆಟ್ ಕಪ್ಪು ಹಾಕಿ ಟೂರ್ನಮೆಂಟ್ ಎಲ್ಲ ನಡಿಬೇಕಾದ್ರೆ ಮೆಜಾರಿಟಿ ಇದೇ ಗ್ರೌಂಡಲ್ಲಿ ನಡೆಯೋದು, ಮೆನ್ಸ್ ಕಾಂಪೌಂಡ್ ಅಂತ. ಯಾಕೆ ಆ ಥರ ಹೆಸರು ಇಟ್ಟಾರೋ ಗೊತ್ತಿಲ್ಲ, ಬಟ್ ಬ್ರಿಟಿಷ್ ಟೈಮಿಂದ ಇದೆ ಅಂದ್ಕೊಳ್ತೀನಿ. ಜನ ಅಷ್ಟು ಸ್ಟಾರ್ಟ್ ಇಲ್ಲಿ ಬನ್ನಿ ಸರ್, ಬನ್ನಿ ಬನ್ನಿ. ಸೊ ಇಲ್ಲೇ ರೈಟಲ್ಲಿ ಜೂನಿಯರ್ ಕಾಲೇಜ್ ಇರೋದು, ಪದವಿ ಸರ್ಕಾರಿ ಏನೋ ಪದವಿ ಪೂರ್ವ ಕಾಲೇಜ್ ಸರ್ಕಾರಿ. ಹೋಲಿ ಮದರ್ ಆಫ್ ಗಾಡ್, ಇಲ್ಲೇ ಸ್ಟಾರ್ಟ್ ಆಯ್ತಾ ಇವ್ರದ್ದು ಟ್ರಾಫಿಕ್. ಅಡ್ಡದಾರಿಗಳು ಬೇಜಾನಿವೆ. Thank you.
ರೋಡ್ನ ಆ್ಯಕ್ಚುಲಿ ಟೂ ವೇ ಮಾಡಿದರೆ ಚೆನ್ನಾಗಿರೋದು. ನನ್ನ ಬೈಕ್ ಇಂಜಿನ್ ಆಲ್ರೆಡಿ ಹೀಟ್ ಆಗಿಬಿಟ್ಟು ಓವೆನ್ ಥರ ಸೌಂಡ್ ಬರ್ತಾ ಇದೆ. ಕರ್ನಾಟಕದಲ್ಲೂ ಒಂದೊಂದು ಕಡೆ ವೀಡಿಯೋ ಮೊಬೈಲ್ ವ್ಲಾಗಿಂಗು ಅಥವಾ ಗೋಪ್ರೋ ಅಥವಾ ಹೆಲ್ಮೆಟಲ್ಲಿ ಕ್ಯಾಮ್ರಾ ಹಾಕಿರೋದು ಕಂಡ್ರೆ ಒಂದೊಂದು ಕಡೆ ಹಿಡಿತಾರೆ. ಸೊ ಅವ್ರು ಹಿಡಿದ್ರೆ ಆರಾಮಾಗಿ ಕ್ವಶನ್ ಮಾಡಿ, ಬಿಕಾಸ್ ಕರ್ನಾಟಕದಲ್ಲಿ ಇನ್ನೂ ಆ ರೂಲ್ಸ್ ಬಂದಿಲ್ಲ. ಇದೊಂದು ಟರ್ನು ಭಯಂಕರ ವೆಂಕಿ ಟರ್ನುಗಳು. ಅಂಕಲ್ನ ಕೇಳ್ಕೊಂಡೆ ಬಿಟ್ರು. ಮುಂದೆ ನೀವು ಹೋದಾಗ ಹಿಂದೆ ನಾನು ಬರುವೆ ಅಂತ ಹಾಡು ಯೋಚನೆ ಬಂತು. ಒಂದು ಸೆಕೆಂಡು ಚೌಕಿ ಚೌಡೇಶ್ವರಿ ಬಾಲಕ ಭಕ್ತ ಮಂಡಳಿ. ಇನ್ನು ದಸರಾ ಆಯುಧ ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಸೊ ಇನ್ನು ಸುಮಾರು ಪ್ರೋಗ್ರಾಮ್ಸ್ಗಳು ಮಡಿಕೇರಿಯಲ್ಲಿ ನಡೀತಾ ಇರ್ತದೆ. ತೇರು ಗೀರು ಅದು ಇದು, ಬಟ್ ಮಸ್ತಾಗಿರುತ್ತೆ ಗುರು. ಅದೆಲ್ಲ ಬಂದು ನೋಡಿ ಎಂಜಾಯ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಒಳ್ಳೆ ಮಜಾ ಇರುತ್ತೆ. ಬೈಕ್ದು ಅಡ್ವಾಂಟೇಜು ಅದು. ಯಾವನ ರಿಂಗಾರು ಹೋಗ್ಕೊಳ್ಳಿ, ನಾನು ಮಾತ್ರ ಹಿಂಗೆ ಹೋಗೋದು ಅಂತ ಹೋಗ್ತಾ ಇರ್ಬೋದು. ನಾನು ಹೆಲ್ಮೆಟಿಗೆ ಮೊಬೈಲ್ ಹಾಕಿರೋದ್ರಿಂದ ಯಾರೋ ನನ್ನ ತಲೆನೇ ಇಲ್ಲದೇ ಇರೋಂಥರ ನೋಡ್ತಿದ್ದಾರೆ ನನ್ನ. ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ, ಅದಕ್ಕೂ ಒಂದೊಂದು ಇಲಾಖೆ, ಎಲ್ಲರಿಗೂ ಒಂದೊಂದು ಗಾಡಿ, ಎಲ್ಲ ನಮ್ಮ ದುಡ್ಡೇ ತಾನೆ. ಮೊಬೈಲಲ್ಲಿ ಯಾರು ಹೇಳಿದ್ದು ಮೋಟೋ ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಅಂತ, ಅದಕ್ಕೆ ನಾನು ಮಾಡಿಬಿಡ್ತವ್ರು ಸಿಗ್ತೀನಿ ನೋಡಿ. ಮೊಬೈಲಲ್ಲಿ ಕೂಡ ಮೋಟೋ ವ್ಲಾಗ್ ಆರಾಮಾಗಿ ಮಾಡ್ಬೋದು, ಬಟ್ ಅಲ್ಪ ಸ್ವಲ್ಪನಾದರೂ ಮೊಬೈಲ್ ವಿಡಿಯೋ ಅಥವಾ ಕ್ಯಾಮರಾ ಕ್ಲಾರಿಟಿ ಇದ್ದರೆ ಒಳ್ಳೆಯದು. ಸರಿ ಬಾಯ್ಸ್, ಸ್ವಲ್ಪದ ಬಿಟ್ಟು ಸಿಗೋಣ. ಮೊಬೈಲ್ನ ಒಳಗಾಗಿಡ್ತೀನಿ.